ತೆರೆದಾಳ ವಿಧಾನಸಭಾ ಕ್ಷೇತ್ರ ತೆರೆ ಬರ್ತಾರ ಅಧಿಕಾರ ನಮಸ್ತರು ಹೋಗ್ತಾರ ಯಾರ ಬಿಜೆಪಿ ಅವರು ಏನು ಬಯಸತಾರ ಅಂದ್ರೆ ನಮ್ಮ ಮೇಡಮ್ ರೇ ಟಿಕೆಟ್ ಕೊಡಬೇಕಂತ ಬಯಸತಾರ ಯಾಕಂದ್ರೆ ಈಜಿಲಿ ಗೆಲ್ತಾರ ಅಂತ ಅವರಿಗೆ ಯಾರಿಗ್ರಿ ಬಿಜೆಪಿ ಅವರಿಗೆ ಆದರೆ ನಡಗೋಳ ಸರ್ ಏನಾದ್ರು ಟಿಕೆಟ್ ಕೊಟ್ರ ಅಂದ್ರೆ ಯಾವುದು ಹೇಳೋದು ಬೇಡ ಸರ್ ಅವ್ರು ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ ಆರಿಸಿ ಬಂದು ನಡಗೋರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಲೋಕಲ್ ಪಕ್ಷ ಸಹಾಯಾರ್ಥಂಗರು ಸಾಕಟ್ ಮಾಡ್ಯಾರ ರೀ ಆಟೋದವ್ರಿಗೇನು ಬೇಕು ಅದೆಲ್ಲ ಮಾಡ್ಯಾರ ರೀ ಕಣ್ಣಿನ ದವಾಖಾನೆ ಐತಿ ಎಲ್ಲ ಫ್ರೀ ಮಾಡ್ತಾರೆ ಮತ್ತು ಒಂದು ಪೇಷಂಟ್ ಕಮ್ಮಿ ಅಂದ್ರೆ 10,000 ರೂಪಾಯಿ ಐತ್ರಿ ಕಣ್ಣು ಆಪ್ರೇಷನ್ ಆಗ್ಬೇಕಾರೆ ಇವರು ಎಲ್ಲ ಫ್ರೀ ಮಾಡ್ತಾರೆ ಇದ್ರ ಮುಂದೆ ಏನು ನೋಡಿದ್ರಿ ಅವ್ರಿಗೆ ಲೋಕಲ್ ಟಿಕೆಟ ಕೊಡ್ಬೇಕು ರೀ ಸರ್ ಅಮಾರದ್ದು ದಿಲ್ಚಿ ಏಕಿಜ್ ಬಾತ ಕ್ಯಾಬ್ ಒಂದೇ पहले से सर हम ना पहले से होंगे अभी की बात नहीं पहले से तल से होंगे हम लोग सबको मदद करते हैं आगे भी जा करेंगे हम ना हमारे दिल से क्या है आगे जाकर उनको टिकट मिलना करो हमारा यो लोकल टिकट हमारा यो अभी बात अभिप्राय को भी कैब ने सर सर डॉक्टर पदमजीत नाडगोड पाटील क्षेत्रदागरी नम रिक्षादार आगली कई मेकार आगली रैतर आगली इवर यारो आगली भाई वाले कल रही लॉकडाउन सर डॉक्टर पदमजीत नाडगोड पाटील साहेबर रिक्षादारे हर एक मनी मनिगू किट को रही आमले नम डॉक्टर साहेब रही आटो रिक्षादारे वो सवि किट को सर ना राजकीय अंत रही और वाले कैंडिडेट एम एल ए कैंडिडेट रही और मुंद नम लोकल एम एल आगे नम रिक्षादार अस्े नम तेरदा मत क्षेत्र जनर अभिप्राय ರಬಕೈ ಬನಟ್ಟಿ ಆಟೋ ರಿಕ್ಷಾ ಚಾಲಕರ ಹೊತ್ತಿಂದು ನಮ್ಮ ಡಾಕ್ಟರ್ ನಾಡ್ ಪದ್ಮಜಿತ್ ನಾಡಗೋಡ ಪಾಟೀಲ್ ಸಾಹೇಬ್ರಿಗೆ ಟಿಕೆಟ್ ಕೊಡಬೇಕ್ರಿ ಇಲ್ಲೇ ಲೋಕಲ್ ಕ್ಯಾಂಡಿಡೇಟ್ ರೀ ಸರ್ ತೆರೆದ ರಬಕೈ ಬನಟ್ಟಿ ತಾಲೂಕಿನಾಗ ರೀ ನಾಲ್ಕು ಅವರು ಒಂದು ಕೇಂದ್ರ ಮಾಡ್ಯಾರಿ ಬಡವರಿಗೆ ಅಲ್ಲಿ ಏನೋ ಥರ ಆಗೋಗಲಿ ಇನ್ಕಮ್ ಕಾಸ್ಟ್ ಆಗಲಿ ಮತ್ತೇನತ್ರ ಕಾರ್ಮಿಕ ಕಾರ್ಡ್ ಆಗಲಿ ಅಲ್ಲಿ ಫ್ರೀ ಮಾಡ್ತಾರೆ ಸರ್ ಇಂಥ ಸವಲತ್ತು ಇಟ್ಟಾರಿ ಒಬ್ಬರು ರಾಜಕೀಯ ಮಾಡಿಲ್ಲ ರೀ ಆದರೂ ಈ ಸ್ವಭಾವಕ್ಕೆ ಒಂದು ಏನೂ ಇಲ್ಲಾರ್ದ ಒಂದು ಏಕಚಿತ್ತಿ ಡಾಕ್ಟರ್ ರೀ ಒಬ್ಬರು ಡಾಕ್ಟರ್ ಆಗಿ ಜನರ ಸೇವೆ ಮಾಡೋಕ್ಕೆ ಇಂಥ ಡಾಕ್ಟ್ರ ಹುಡುಕಾಡ್ಕೋದು ಆದ್ರೂ ಸಿಗಂಗಿಲ್ಲ ಮುಂದೆ ಎಮ್ ಎಲ್ ಎ ಆಗಿ ಎಲ್ಲರಿಗೂ ಅವ್ರಿಗೆ ಚಲೋ ಅಭಿಪ್ರಾಯ ಸಿಗಲಿ ಅಂತ ಎರಡು ಮಾತು ಹೇಳ್ತೇನೆ ರೀ ಮೊಹಮ್ಮದ್ ಹುಸೇನ್ ಲೆಂಗ್ರೆ ಆಟೋ ರಿಕ್ಷಾ ಅಧ್ಯಕ್ಷ ನನ್ನ ಹೆಸರು ಮೆಹಬೂಬ್ ಅನ್ನೋಂದ ಹೇಳ್ರಿ ಡಾಕ್ಟರ್ ನಾಡಗೋಳ ಪಾಟೀಲ್ ಅವರಿಗೆ ಡಾಕ್ಟರ್ ಟಿಕೆಟ್ ಕೊಟ್ರೆ ಭಾಳ ಚಲೋ ಮುಂದೆ ಅವರು ಭಾಳ ಸಹಾಯ ಮಾಡ್ಯಾರ ಈಗಾದರೂ ಹಳ್ಳ್ಯಾಗ ಎಲ್ಲಿ ಬೇಕಾದ್ರೆ ಹಳ್ಳ್ಯಾಗ ಅದು ಉಚಿತ ಆಂಬುಲೆನ್ಸ್ ಎಲ್ಲ ಅದಾವೆ ರೀ ಏನು ರೀ ಮುಂದೆ ಬಿಡ್ರಿ ಕಿಟ್ಟು ಕೊಟ್ಟಾನು ಎಲ್ಲ ಕಟ್ಟಾರು ಆದ್ರೆ ನಮ್ಮ ಮೊದಲಿಂದಾದರೂ ಅವ್ರಿಗೆ ಬಡವ್ರಿಗೆ ಸಹಾಯ ಮಾಡ್ಕೋತ ಅದಾರ ಏನು ರೀ ಅವ್ರಿಗೆ ಟಿಕೆಟ್ ಕೊಟ್ಟರೆ ಭಾಳ ಒಳ್ಳೆಯದು ಮುಂದೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಣ್ಣಿಂದ ಆಪರೇಷನ್ ಇಂದ ಸಾವಿರಾರು ಗಂಟ್ಲಿ ಮಂದಿ ಬರಲಿ ಒಂದು ಕಣ್ಣಿಂದ ಆಪರೇಷನ್ ಮಾಡಬೇಕಾದ್ರೆ ಅದು 3,000 ರೂಪಾಯಿ ಐತಿ ಉಳ್ಕಿದ ಖರ್ಚು ಒಂದು 1,500 ಎಲ್ಲ ಕೊಡ್ಸಿ ಒಂದು 5,000-6,000 ರೂಪಾಯಿ ಹಾಕತ್ತಿರಿ ಅದು ಎಷ್ಟು ಜನ ಪಾಳೆ ಹಚ್ತಾರೆ ಸಾವಿರಾರು ಗಂಟ್ಲೆ ಜನ ಪಾಳೆ ಹಚ್ಚಿದ್ರು ಸುದ ಅವ್ರು ಇಲ್ಲ ಅನ್ನಂಗಿಲ್ಲ ಈ ನಮೂನಿ ಸಹಾಯ ಮಾಡಾಕತ್ತಾರ ರಬಕೈ ಬನಟ್ಟಿ ತಾಲೂಕಿನ ಇದಕ್ಕೆ ಮತ್ತು ಅವ್ರು ಇದನ್ನು ಇವ್ರಿಗೆ ಕೊಟ್ರ ಅಂದ್ರೆ ಭಾಳ ಒಳ್ಳೇದಾಕತಿ ನಂದು ಭಾಳ ಸಂತೋಷ ಆಗತಿ ಮತ್ತು ಜನಸೇವ 10 ಮಕ್ಕಳ ಕೈಯಾಗ 10 ಪೈಸೆ ಯಾರಿಗೆ ಕೊಡೋಕ್ಕಾಗೋದಿಲ್ಲ ಈಗಿಂದ ಅಲ್ಲ 5-6-5 ವರ್ಷ ಆತ ಅವ್ರಿಗೆ ಕಿಟ್ ಕೊಡಾಕತಿ ಮತ್ತು ಆಪರೇಷನ್ ಮಾಡಾಕತ್ರಿ ಈ ಯಾರು ಬೇಕಾದಾರ ಅವ್ರಿಗೆ ಡಾಕ್ಟರ್ ಇದಕ್ಕೆ ಹೋಗಲ್ರಿ ಅವರು ಅವರು ದವಾಖಾನೆಗೆ ನಿಮಗೆ ಹಿಂಗೈತ್ರಿ ಸರ್ ಅಂದ್ರೆ ಒಟ್ಟು ಅವರು ಒಂದು ದುಡ್ಡು ಕೇಳಂಗಿಲ್ಲ ಒಟ್ಟು ಔಷಧ ಕಣ್ಣಿಂದು ರಕ್ತ ಚೆಕ್ ಮಾಡೋದು ಆ ಒಂದು ರೂಪಾಯಿ ತೊಗೊಳಂಗಿಲ್ಲ ಈ ತೆರೆದಾಳಕ್ಕೆ ಉಮಾಶ್ರೀ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದರು ಅವರು ಕೂಡ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ ಈಗ ಸಿದ್ದು ಸವದಿ ಇದ್ದಾರೆ ಬಿ ಜೆ ಪಿಯಿಂದ ಅವರು ಲೋಕಲ್ ಕ್ಯಾಂಡಿಡೇಟ್ ಅಲ್ಲ ಇವರು ಲೋಕಲ್ ಕ್ಯಾಂಡಿಡೇಟು ಈಗ ಇಲ್ಲಿ ಸದಸ್ಯರ ಲೋಕಲ್ ಟಿಕೆಟ್ ಕೊಟ್ಟರೆ ಚಲೋ ಸರ್ ಮೊದಲು ನಾವು ಏನೋ ಕೇಳಕ್ಕೆ ಹೋಗಲ್ರಿ ಬರೀ ಕೈಲಿ ಅಂತ ನಾವು ಹಳ್ಳಿ ಬಂದಿಲ್ಲ ರೀ ಸರ್ ಎನಿ ಟೈಮ್ ಬೇಕಾದ ಟೈಮ್ ಇಲ್ಲ ಸರ್ ಬೇಕಾದಾಗ ರೀ ಒಂದು ದಿವಸ ಏನು ನಮ್ಗೆ ಇದನ್ನಂಗಿಲ್ಲ ರೀ ಏನು ಕೇಳ್ತಿ ಎಲ್ಲ ಕೊಟ್ಟಾರ ನಮ್ಗೆ ರೀ ಲೋಕಲ್ ಕೊಟ್ಟರೆ ಏಕ್ ನಂಬರ್ ರೀ ಈ ಆಲ್ರೆಡಿ ರೀ ಒಂದು 5,000-6,000 ಆಪರೇಷನ್ ಫ್ರೀ ಮಾಡ್ಯಾರ ಸರ್ ನಾವೇ ಸ್ವತಃ ನಾನೇ ಕರ್ಕೊಂಡಿದ್ದೀನಿ 3-4 ಪೇಷಂಟ್ಗಳು ರೀ ಒಟ್ಟು ಫ್ರೀನೇ ಮಾಡ್ಯಾರ ಸರ್ ಅವ್ರು ಇಲ್ಲರಿ ಇಲ್ಲ ಇಷ್ಟ ಈ ಕ್ಷೇತ್ರಕ್ಕೆ ಯಾರು ಒಳ್ಳೆಯದು ನಮ್ಮ ನಾಡಗೋಡ ಡಾಕ್ಟರ್ ಪಾಟೀಲ್ ಅವರು ಏನು ರೀಸನ್ನು ಇಲ್ಲ ಅವ್ರು ಸ್ಥಳೀಯರಿದ್ದಾರೆ ಅದಕ್ಕೆ ಅವ್ರು ಬಂದರೆ ನಮ್ಗೆ ಇನ್ನೂ ಒಳ್ಳೇದಾಗತ್ತೆ ಅಂತ ಈಗಿರೋ ಎಮ್ ಎಲ್ ಎ ಅವರು ಏನು ನಮ್ಗೆ ಯಾವ ಕೆಲಸನೂ ಆಗಲಿಲ್ಲ ಏನೂ ಆಗಲಿಲ್ಲ ನಮ್ಮ ಬಿ ಜೆ ಪಿಯವರು ಹ್ಞೂ ಬಿ ಜೆ ಪಿಯವರು ಇರೋದು ಈಗ ನಮ್ಮ ಸ್ಥಳೀಯರು ನಾಡಗೋ ಡಾಕ್ಟರ್ ಆದರೆ ನಮ್ಗೆ ಇನ್ನೂ ಒಳ್ಳೇದಂತೇಳಿ ಸ್ಥಳೀಯವಾಗಿ ಅಧಿಕಾರ ಇಲ್ದನ ಸಾಕಷ್ಟು ಕರೋನಾ ವ್ಯಾಪ್ತಿ ಆಗಿರ್ಬೋದು ಈಗಾಗಲೇ ಫ್ಲಡ್ ಆಗಿರ್ಬೋದು ಸಾಕಷ್ಟು ಜನರ ಒಂದು ಎಲ್ಲನೂ ಆರ್ಥಿಕವಾಗಿರ್ಬೋದು ಸಬಲೀಕರಣ ಮಾಡೋಕ್ಕೆ ಎಲ್ಲನೂ ತನ್ನ ಸ್ವಂತ ಖರ್ಚಿನಿಂದ ಸಾಕಷ್ಟು ಅನುಕೂಲ ಮಾಡ್ಯಾನ ಅದಕ್ಕೆ ಈಗ ನೆಕ್ಸ್ಟ್ ಅಂಥ ವ್ಯಕ್ತಿ ಆದ ತೀರ್ಥಾಳ ಮತಕ್ಷೇತ್ರ ಚಲೋ ಡೆವಲಪ್ ಆಕತಿ ಮತ್ತು
ಅಗದಿ ಯಾರು ಬೇಕಾದ್ರೂ ಕೇಳಿ ರಬ್ಕ ಬನಟ್ಯಾಗ ಒಟ್ಟು ಎತ್ತಿದ ಕೈಯ ಅಂತ ಕ್ಯಾಂಡಿಡೇಟ್ ಕೊಟ್ರೆ ಆರಿಸಿ ಬರ್ತದೆ ನಮ್ಮ ನಾಡಗೋಡ ಬಂದ್ರೆ ಒಳ್ಳೇದು ರೀ ಅವ್ರಿಗೆ ಟಿಕೆಟ್ ಕೊಡೋದು ಒಳ್ಳೆ ವ್ಯಕ್ತಿ ಇದಾರೆ ರೀ ಅವ್ರಿಗೆ ಟಿಕೆಟ್ ಕೊಡ್ಬೇಕು ರೀ ಇವ್ರ ಕಣ್ಣು ಆಪರೇಷನ್ ಮಾಡ್ಯಾರ ರೀ ಅವ್ರಿಗೆ ಕೊಡ್ದ್ರಿ ಎಕ್ಕಡಾದ್ರೆ ಅವ್ರಿಗೆ ಕೊಡ್ದ್ರಿ ಯಾರು ಹೇಳಿ ಹೆಸರು ನಾಡಗೌಡ್ರಿ ಸೊ ಈ ಕಡೆ ನಾಡಗೌಡ್ರಿಗೆ ಒಳ್ಳೆ ಒಲವಿದೆ ನಮ್ಮ ಜೊತೆಯಲ್ಲಿ ರಾಜು ಸರ್ ಇದ್ದಾರೆ ರಾಜು ನೇಮನಾಥ್ ನಂದೇಪ್ಪನವ್ರು ತಿಳಿನ ಹಳಿಂಗ್ಳೂರು ರೀ ನಾವು ಈಗ ಈ ಸತಿ ತೇದಾಳ್ಕ ಕ್ಷೇತ್ರ ಆದಂದ ಲೋಕಲ್ದವ್ರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಈ ಸತಿ ನಮ್ದು ಎಲ್ಲರದು ಲೋಕಲ್ ಕೊಡ್ರಿ ಅಂತೇಳಿ ನಮ್ದು ಒಂದು ಒತ್ತಾಯ ಐತೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ರಂದ್ರೆ 100% ನಮ್ಮ ಕಾಂಗ್ರೆಸ್ ವಿನ್ ಬೆಲ್ಲ ಹೊರಗಿನವ್ರು ಕೊಟ್ರಂದ್ರೆ ನಮ್ಗೆ ತ್ರಾಸು ಭಾಳ ಆಕೈತಿ ಇಲೆಕ್ಷನ್ ಆಗಂಗಿಲ್ಲ ನಮ್ದೊಂದು ವಿಚಾರ ನೋಡಿ ಪ್ಲಸ್ ಆಗಿರೋ ಅಂಥ ಕ್ಷೇತ್ರ ಕಾಂಗ್ರೆಸ್ಗೆ ದಯವಿಟ್ಟು ಇಲ್ಲಿ ಸ್ಥಳೀಯ ಅಭ್ಯರ್ಥಿಗೆ ಕೊಡಬೇಕು ಟಿಕೆಟ್ನ ನಾನು ಮಾಡು ಇಪ್ಪರಿಗೆ ಅಂತೇಳಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಲೋಕಲ್ದೊಳಗೆ ಪದ್ಮಜಿತ್ ನಾಡಗೋಡ ಪಾಟೀಲ್ ಅಂತೇಳಿಕ್ಕಿಂದ ನಾವು ಟಿಕೆಟ್ ಕೇಳ್ತಾ ಇದ್ದೀವಿ ಅವರು ಈಗಾಗಲೇ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಮಾಡಿದ್ದಾರೆ ಆಮೇಲೆ ಹೊಳೆ ಬಂದು ಪ್ರವಾಹ ಬಂದು ಸಿಕ್ಕಾಪಟ್ಟಿ ಜನರಿಗೆ ತೊಂದರೆ ಆದ ಎಂಬಾಗ ಜಾನುವಾರುಗಳಿಗೆ ಜನರಿಗೆ ಒಟ್ಟು ಭಾಳ ಅನುಕೂಲ ಮಾಡಿದ್ದಾರೆ ಅದಕ್ಕೆ ನಾವು ನಾಡಗೋಡ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾನು ನೇಕಾರ ಉತ್ತರ ಕರ್ನಾಟಕ ನೇಕಾರ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ನಮ್ಮ ತೆರಾಳ್ ಮತಕ್ಷೇತ್ರ ಹೇಗಿದೆ ಅಂದರೆ ನೇಕಾರ ಜನಸಾಂದ್ರಿತಿರುವಂಥ ಒಂದು ಪ್ರದೇಶ ಆದರೆ ನಾ ಹಿಂದಿನ ಸಚಿವರಾದ ನೇಕಾರ ಕ್ಷೇತ್ರಕ್ಕೆ ಏನೋ ಕೊಡುಗೆಯನ್ನು ಕೊಡಲಿಲ್ಲ ಅದಾಗಿ ನೇಕಾರರು ತುಂಬ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಏನೊಂದು ಎಲ್ಲರ ಅಭಿಪ್ರಾಯ ಏನೈತೆ ಅಂತಂದರೆ ಲೋಕಲ್ ಅಂದರೆ ಸ್ಥಳೀಯರಿಗೆ ಆದ್ಯತೆ ಕೊಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ ಅದೇ ಥರನಾಗಿ ಮತ್ತು ಕಾಂಗ್ರೆಸ್ಗೆ ಕಾಂಗ್ರೆಸ್ ಆರಿಸಿ ಬರ್ತೈತೆ ಅಂತ ಎಲ್ಲರೂ ನೂರಕ್ಕೆ ನೂರು ಹೇಳ್ತಾ ಇದ್ದಾರೆ ನಮ್ಮ ಶ್ರೀ ಪದ್ಮಜಿತ್ ನಾಡಗೌಡ ಪಾಟೀಲ್ ಅವರು ತುಂಬ ತುಂಬ ಕೆಲಸ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತಂದ್ರೆ ಇಡೀ ಒಂದು ಕ್ಷೇತ್ರ ತುಂಬ ಜನರ ನಾಡಿ ಮಿಡಿತ ಏನೈತೆ ಅಂದರೆ ಶ್ರೀ ಪದ್ಮಜಿತ್ ನಾಡಗೌಡ ಸಾಹೇಬರಿಗೆ ಈ ಬಾರಿ ಟಿಕೆಟ್ ಸಿಗಬೇಕು ಅಂತ ಅವ್ರ ಆಸೆ ಇದೆ ಅವ್ರ ಆಸೆ ಈಡೇರ್ತು ಅಂದ್ರೆ 100% ಅವ್ರನ್ನ ಆರಿಸ್ತಾರೋ ಜವಾಬ್ದಾರಿ ನಮ್ಮ ಮೇಲಿದೆ ನೇಕಾರರ ಮೇಲಿದೆ ಖಂಡಿತವಾಗಿ ಅವ್ರನ್ನ ಆರಿಸ್ತಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತೀನಿ ನಾನು ತಾಲೂಕು ಕುರುಬರ ಸಂಘದ ನಿರ್ದೇಶಕ ಇವತ್ತು ತೇದಾಳ್ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷ ಒಂದು ಆಯ್ಕೆ ಆಗಬೇಕಾದ್ರೆ ನಮ್ಮ ನಾಡಗೋಡ ಸರ್ಗೆ ಟಿಕೆಟ್ ಸಿಗ್ಬೇಕು ರೀ ಮತ್ತು ಅವರ ಮಾತಾಗ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಾಗಲಿ ಭಾಳ ಅತಿ ಗಂಭೀರವಾಗಿ ತೇದಾಳ್ ಮತಕ್ಷೇತ್ರವನ್ನು ತಗೋಬೇಕು ಅದಕ್ಕೆ ಪದ್ಮಜಿತ್ ನಾಡಗೋಡ ಸರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ನಿಶ್ಚಿತ ಮತ್ತು ಭರವಸೆ ನಾಯಕರಾಗಿ ಹೊಮ್ಮಿಸ್ತಾರೆ ಮತ್ತು ಉತ್ತರ ಕರ್ನಾಟಕದಾಗ ಒಂದು ಪ್ರಭಾವಿ ಮುಖಂಡರಾಗಿ ಹೊರಹೊಮ್ಮುತ್ತಾರೆ ಮೊತ್ತ ಎರಡು ಮೂರು ತಾಲೂಕು ಅವ್ರ ಪ್ರಭಾವ ಬೀರುವಂಥ ಸಂದೇಹ ಐತಿ ಅದಕ್ಕೆ ಅವರಿಗೆ ಒಂದು ಟಿಕೆಟ್ ಕೊಟ್ಟರೆ ಭಾಳ ಒಳ್ಳೆಯದಾಗತಿ ಅದಕ್ಕೆ ಹೈಕಮಾಂಡ್ದವರು ಒಂದು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಕ್ಷೇತ್ರಕ್ಕೆ ಇಲ್ಲಿ ಡಾಕ್ಟರ್ ಪದ್ಮಜಿತ್ ಎ ನಾಡಗೌಡ ಪಾಟೀಲ್ ಸರ್ ಇದ್ದಾರೆ ಅವರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇಲ್ಲೊಂದು ಸರ್ವೆ ಮಾಡಿದೆ ಸೊ ಅದರಲ್ಲಿ ಎಷ್ಟೋ ಜನ ಹೇಳಿದ್ರು ನಮಗೆ ಲೋಕಲಲ್ಲಿರೋವಂಥ ಕ್ಯಾಂಡಿಡೇಟೇ ಬೇಕಾಗುತ್ತೆ ಅಂತೇಳಿ ಯಾಕಂದರೆ ಅಸೆಸಬಲ್ ಇರ್ತಾರೆ ಶಾಸಕರಾಗದೇ ಇದ್ರು ತುಂಬ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅಂದ್ಬಿಟ್ಟು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಪದ್ಮಜಿತ್ ಎ ನಾಡಗೌಡ ಪಾಟೀಲ್ ಸರೇ ಇದ್ದಾರೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯ ಹೇಳ್ತಾ ನಾನು ತೇದಾಳ್ ಮತಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಾನು ತುಂಬ ವರ್ಷದಿಂದ ನಮ್ಮ ಮನೆತನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಬಂದಿದೆ ನಾನು ಕೂಡ ಹಾಗೆ ಅದೇ ಥರ 7-8 ವರ್ಷಗಳಿಂದ ನಮ್ಮ ಜನರಿಗಾಗಿ ನಾನು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ ಅಲ್ಲದೆ 2023ನೇ ವಿಧಾನಸಭಾ ಚುನಾವಣೆಯ ಒಬ್ಬ ಪ್ರಬಲ ತೇರದಾಳ್ ಮತಕ್ಷೇತ್ರದ ಪ್ರಬಲ ಸ್ಥಳೀಯ ಆಕಾಂಕ್ಷಿಯಾಗಿ ನಾನು ಇದ್ದೇನೆ ಆದ ಕಾರಣ ಈಗ ಮೊನ್ನೆ ನಮ್ಮ DCCಯಲ್ಲಿ ಅಂದರೆ ಬಾಗಲಕೋಟೆ ಡಿಸ್ಟಿಕ್ ಆಫೀಸಲ್ಲಿ ನಮ್ಮ ಎಲ್ಲ 15 ಆಕಾಂಕ್ಷಿಗಳನ್ನು ಕರೆದಿದ್ದರು ಅದರಲ್ಲಿ 3 ಆಕಾಂಕ್ಷಿಗಳ ರೀಸ್ ಪಟ್ಟಿಯಲ್ಲಿ ನಾನು ಕೂಡ ನನ್ನ ಹೆಸರು ಕೂಡ ಮುಂದೆ ಹೋಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಅಲ್ಲದೆ ಎಷ್ಟೋ ವರ್ಷಗಳಿಂದ ಸುಮಾರು ಸ್ವತಂತ್ರ ಭಾರತ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಸ್ಥಳೀಯ ಅಭ್ಯರ್ಥಿ ಬೇಕಂತ ಕೂಗು ಜಾಸ್ತಿ ಇದೆ ಅಲ್ಲದೆ ಈಗ 15 ವರ್ಷಗಳಾದವು 3 ವಿಧಾನಸಭಾ ಇಲೆಕ್ಷನ್ಗಳಿಂದ ಸ್ಥಳೀಯ ಅಭ್ಯರ್ಥಿ ಬೇಕಂತ ಜನರ ಅಭಿಪ್ರಾಯ ಜಾಸ್ತಿ ಆಗಿದೆ ಯಾಕಂದರೆ ನಮ್ಮ ಕ್ಷೇತ್ರ ಎಲ್ಲ ದಿಕ್ಕುಗಳಲ್ಲಿ ನಮ್ಮದು ಅಭಿವೃದ್ಧಿ ಆಗಬೇಕಾಗಿತ್ತು ಆದ ಕಾರಣ ಇನ್ನೂ ಕೆಲವೊಂದು ಎಷ್ಟೋ ಜನ MLAಗಳು ಬಂದೋದರೂ ಕೂಡ ಬೇರೆ ಬೇರೆ ಪಕ್ಷದವರು ಇಲ್ಲಿ ನಮ್ಮ ಪಕ್ಷದವರು ಬಂದೋದರೂ ಕೂಡ ಅಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇರ್ತದೆ ಆದ ಕಾರಣ ನನಗೊಂದು ನಮ್ಮ ಜನ ನನಗೊಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಪಕ್ಷ ನನಗೆ ಒಂದು ಈ ವಿಧಾನಸಭಾ ಮತಕ್ಷೇತ್ರದ 20 ಮಾರ್ಚ್ ಅಥವಾ ಏಪ್ರಿಲಲ್ಲಿ ಬರುವ
ಒಂದು ಇಲೆಕ್ಷನ್ಗೆ ನನಗೆ ಒಂದು ಆಶೀರ್ವಾದ ಮಾಡಿ ಟಿಕೆಟ್ ಅನ್ನು ಕೊಟ್ಟರೆ ನಾನು 100% ಆಗಿ ನಾನು ಆರಿಸಿ ಬರ್ತಾನಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಸೊ ಕಾಂಗ್ರೆಸ್ ಅವರು ಈ ಕ್ಷೇತ್ರ ಒಂದು ಪ್ಲಸ್ ಪಾಯಿಂಟ್. ವಿಜಯ್ ತೇಲಿ ಅಂತ ಬನಟ್ಟಿ ಅವರು ಪ್ರೆಸೆಂಟ್ ಇದ್ದಿದ್ದು ಹೇಳ್ಬೇಕಂತ ಸರ್ ಹೆಂಗಾಗೈತ್ರಿ ಪರಿಸ್ಥಿತಿ? ಹಿಂದೆ ಆಳಿದವರು ಅಷ್ಟು ಕಷ್ಟ ಆಗ್ಯಾರ ರೀ, ಈಗ ಆಳ್ತಿದ್ದವರು ಅಷ್ಟು ಕಷ್ಟ ಆಗ್ಯಾರ ರೀ, ಯಾರಿಂದ ಏನೂ ಉಪಯೋಗ ಆಗಿಲ್ಲ ಇನ್ನ ತನಕನು. ಯಾಕಂದ್ರೆ ನಮ್ಮ ಕ್ಷೇತ್ರದೊಳಗೆ ಹೆಂಗಾಗೈತೆ ಅಂದ್ರೆ ಪರಿಸ್ಥಿತಿ, ಬರ್ತಾರೆ ಅಧಿಕಾರ ಅನುಭವಿಸ್ತಾರೆ ಹೋಗ್ತಾರೆ, ಬರ್ತಾರೆ ಅಧಿಕಾರ ಅನುಭವಿಸ್ತಾರೆ ಹೋಗ್ತಾರೆ, ಯಾರಿಂದನೂ ಏನೂ ಆಗಿಲ್ಲ ಸರ್. 2018 ಈ ಕಡೆ ನೋಡ್ಬೇಕಂದ್ರೆ ನಮ್ಮ ಪ್ರೆಸೆಂಟ್ ಒಳಗೆ ಶ್ರೀ ಪದ್ಮಿ ನಾಡಗೋಡ್ ಪಾಟೀಲ್ ಅಂತೇಳಿ ಹೊಸ ಕ್ಯಾಂಡಿಡೇಟ್ ಉದ್ಭವ ಆಗ್ಯಾರ ಸರ್, ನಮ್ಮಲ್ಲಿ ಲೋಕಲ್ ಕ್ಯಾಂಡಿಡೇಟ್ ರೀ, ಸ್ಥಳೀಯ ಅಭ್ಯರ್ಥಿ. ಆಮೇಲೆ ಅವ್ರು ಮಾಡಿದಂಥ ಕಾರ್ಯಗಳನ್ನ ನಾ ಹೇಳೋದು ಬೇಡ ಸರ್, ನೀವು ಇನ್ನೂ ಇಲ್ಲಿ ಸಾಕಷ್ಟು ಕ್ಷೇತ್ರಗಳು ಸ್ಥಳಗಳಿಗೆ ಹೋರಿ ಸರ್ ಕೇಳ್ಕೋರಿ, ಅವ್ರು ಮಾಡಿದ ಸಾಧನೆಗಳನ್ನು ಅವ್ರು ಮಾಡಿದ ಸೇವೆಗಳನ್ನು ಹೇಳ್ತಾರೆ ಜನರು. ಜನರ ಬಾಯಿಯೊಳಗೆ ಜನರ ಶಾಸಕ ಆಗಬೇಕಂತ ನಮ್ಮ ಆಸೆ ಐತ್ರಿ ಅವ್ರದ್ದು. ಈಗ ನಮಗೆ ಆಲ್ರೆಡಿ ಶಾಸಕರು ಇದ್ದಂಗೆ ಅವರು ಯಾರೀ ಪದ್ಮಜಿತ್ ನಾಡಗೋಡ್ ಪಾಟೀಲ್ ಅವರು. ಯಾಕಂದ್ರೆ ಜನಗಳಿಗೆ 2018 ಏನು ಸ್ಟಾರ್ಟ್ ಆ ಸರ್ ಫ್ಲಡ್ ಬಂತು ನಮ್ಮಲ್ಲಿ, ಅವಾಗಿನಿಂದ ಇಲ್ಲಿ ತನಕನು ಪ್ರತಿಯೊಂದನು ಯಾವುದನ್ನು ಹೇಳಿರಿ ಸರ್, ಸರ್ ಹಿಂಗೆ ಒಂದು ಬಡವರಿಗೆ ಹಾಂ ಓಕೆ, ಆಟೋ ರಿಕ್ಷಾದವ್ರಿಗೆ ಓಕೆ, ಪ್ರತಿಯೊಬ್ಬ ಮನೆ ಮನೆಗೂ ಬೇಕಾಗ್ಯಾರ ಸರ್ ಅವರು. ಅವರು ಯಾವ ಅವ್ರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಗ್ಯಾರ ಸರ್, ಕಾಂಗ್ರೆಸ್ ಪಕ್ಷದರು. ಅವ್ರಿಗೆ ಈ ಸಲ ಟಿಕೆಟ್ ಕೊಟ್ಟರೆ ಪ್ರಚಂಡ ಬಹುಮತನ ಆರಿಸಿ ಬರ್ತಾರೆ ಸರ್ ಅವರು, ಯಾವುದೂ ಏನೂ ಬೇಕಾಗಿಲ್ಲ. ಈಗ ಪ್ರೆಸೆಂಟ್ ಹೇಳ್ಬೇಕಂದ್ರೆ ಸರ್ ಬಿ ಜೆ ಪಿಯವ್ರು ಏನು ಬಯಸತ್ತಾರಂದ್ರೆ ನಮ್ಮ ಮೇಡಮ್ರಿಗೆ ಟಿಕೆಟ್ ಕೊಡ್ಬೇಕಂತ ಬಯಸತ್ತಾರ, ಯಾಕಂದ್ರೆ ಈಸಿಲಿ ಗೆಲ್ತಾರೆ ಅಂತೇಳಿ ಅವ್ರಿಗೆ ಆಸೆ ಐತೆ ಯಾರಿಗ್ರಿ ಬಿ ಜೆ ಪಿಯವ್ರಿಗೆ. ಆದರೆ ನಾಡಗೋಡು ಸರ್ ಏನಾದ್ರೂ ಟಿಕೆಟ್ ಕೊಟ್ರಂದ್ರೆ ಯಾವುದು ಹೇಳೋದು ಬೇಡ ಸರ್, ಅವರು ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ, ಆರಿಸಿ ಬಂದು ಜನಗಳ ಸೇವೆ ಮಾಡ್ತಾರೆ. ಯಾಕಂದ್ರೆ ಆ ವ್ಯಕ್ತಿಗೆ ಏನೈತ್ರಿ ಹಣದ ಹಂಬಲ ಇಲ್ಲ ಸರ್, ಜನಗಳ ಸೇವೆ ಮಾಡೋ ಹಂಬಲ ಐತಿ. ಈಗಾಗಲೇ ಅವ್ರು ಎಷ್ಟೋ ಜನರು ಬೆಳಕಾಗ್ಯಾರ ಸರ್, ಕಣ್ಣು ಕೊಟ್ಟ ಅವರು ಕನ್ನಿ ಡಾಕ್ಟ್ರೆ ಎಷ್ಟೋ ಜನಗಳಿಗೆ ಬೆಳಕಾಗ್ಯಾರ, ಅವರಂಥ ವ್ಯಕ್ತಿಯನ್ನು ನಾವು ಪಡಿಬೇಕಾದ್ರೆ ಪುಣ್ಯ ಮಾಡಿವಿ ಸರ್ ಪ್ರತಿಯೊಂದು ಕೆಲಸಕ್ಕೂ. ಈಗ ನೋಡಿ ಬನ್ನಟ್ಟಿ ಪದ್ಮಜಿತ್ ನಾಡಗೌಡ ಅವರು ಪಾಟೀಲ್ ಅವರ ಬಳಗದಿಂದ ನೋಡಿ ಇಲ್ಲಿ ಆಟೋ ಚಾಲಕರು ಎಲ್ಲ ಎಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅವರ ಅಭಿಮಾನಿ ಬಳಗ. ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಬೇಕು, ಲೋಕಲ್ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಆವಾಗ ಲೋಕಲ್ಲು ಅಲ್ಲಿ ಬೆಳೀತೈತೆ.